ಹಾಯ್ ಎವ್ರಿ ಒನ್, ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸಿಟಿ ಲೇಟೆಸ್ಟ್ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ. ಇಲ್ಲಿ ವಿದ್ಯಾರ್ಥಿಗಳು ಮೇಜರ್ ಆಗಿ SNQ ಬಗ್ಗೆ ಹೇಳ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ, ಆ SNQ ಸೀಟ್ ಬಗ್ಗೆ ಮಾತಾಡಿದ್ರೆ ವಿದ್ಯಾರ್ಥಿಗಳಿಗೆ ನೀವು SNQ ಬೇರೆ ಆಪ್ಷನ್ ಎಂಟ್ರಿ ಇರುವುದಿಲ್ಲ. ನೀವು ಹೇಗೆ ಯೂಸುವಲ್ ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಅದೇ ರೀತಿ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ಬೇಕಾಗತ್ತೆ, ಅದಕ್ಕೆ ತೊಂದರೆ ಇಲ್ಲ. ಆಲ್ರೆಡಿ ವಿಡಿಯೋನ ಕೂಡ ಬಿಟ್ಟಿದ್ದಾರೆ ಕೆ ಎ ಕಡೆಯಿಂದ ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಬೇಕು ಅಂತ, ಅದನ್ನು ಕೂಡ ನೀವು ಬೇಕಾದ್ರೆ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ನಿಮಗೆ ಕರ್ನಾಟಕ ಸರ್ಕಾರ ಸಪರೇಟ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪ್ರಾವಿಷನ್ ಇರೋದಿಲ್ಲ. ನೀವು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ, ಅದೇ ರೀತಿ ನಿಮ್ಮ ಇನ್ಕಮ್, ಅದೇ ರೀತಿ ನಿಮ್ದು ಯಾವ ಬ್ರಾಂಚು, ಅದೇ ರೀತಿ ನಿಮ್ಮ ಯಾವ ಕಾಲೇಜು, ಎಲ್ಲ ಕ್ರೈಟೀರಿಯಾಗಳು ಕೂಡ ಮ್ಯಾಚ್ ಆಗಿ ನಿಮಗೆ SNQ ಆಗುತ್ತೆ. ನಿಮಗೆ SNQ ನನಗೆ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ರೆ, ನಿಮ್ಗೆ SNQ ಎಲಿಜಿಬಿಲಿಟಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಎಲಿಜಿಬಲ್ ಆಗ್ತೀರಾ, ಅಲ್ಲಿ ನಿಮಗೆ ಗೊತ್ತಿರುತ್ತೆ SNQ ಎಲಿಜಿಬಲ್ ಅಂತ. ಇಲ್ಲಿ ನಿಮಗೆ ಯಾವ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಸೀಟ್ ಅಲಾಟ್ಮೆಂಟ್, ನಿಮಗೆ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗೆ ಅಲ್ಲಿ ತೋರಿಸುತ್ತೆ ಯಾವ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ. SNQ ಆಗಿದೆಯೋ, ಜನರಲ್ ಮೆರಿಟ್ ಆಗಿದೆಯೋ, ನಿಮ್ದು ಕ್ಯಾಟಗರಿ ಸೀಟ್, ಫಾರ್ ಎಕ್ಸಾಂಪಲ್ 3A 3B ST ಸೀಟ್ ಆಗಿದೆಯೋ, SC ಜನರಲ್ ಆಗಿದೆಯೋ, ST ಜನರಲ್ ಆಗಿದೆಯೋ, 2A ಜನರಲ್, 2B ಜನರಲ್ ಆಗಿದೆಯೋ, ಅಥವಾ ಜನರಲ್ ಮೆರಿಟ್ ರೂರಲ್ ಆಗಿದೆಯೋ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಆಗಿದೆಯೋ, 3B ರೂರಲ್ ಆಗಿದೆಯೋ, 3B ಕನ್ನಡ ಮೀಡಿಯಂ ಆಗಿದೆಯೋ, ಈ ರೀತಿ ನಿಮಗೆ ತೋರಿಸುತ್ತೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಅಗತ್ಯತೆ ಇಲ್ಲ. ಇಲ್ಲಿ ಮೇಜರಾಗಿ ವಿದ್ಯಾರ್ಥಿಗಳು ಆಪ್ಷನ್ ನೋಡ್ಬೇಕಾದ್ರೆ, ನೋಡಿಕೊಂಡು ನೀಟಾಗಿ ಪ್ರಯಾರಿಟಿನ ಮಾಡಿ. ನಿಮ್ಮ ಪ್ರಯಾರಿಟಿ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಯಾವುದು ಈಸಿಯಾಗಿ ಸಿಗುತ್ತೆ, ನಿಮ್ಮ ಕಾಲೇಜ್ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನು ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ನಿಮಗೆ ಕಾಲೇಜ್ ಆರಾಮಾಗಿ ನಿಮಗೆ ಈಸಿಯಾಗಿ ಪಡ್ಕೋತೀರಾ. ಬಟ್ ನಿಮ್ಮ ಪ್ರಿಯಾರಿಟಿ ಮೇಲೆ ನೀವು ನೀಟಾಗಿ ಮಾಡ್ಕೊಳ್ಳಿ, ನಿಮಗೆ ಅದೇ ಕಾಲೇಜು ಅದೇ ಬ್ರಾಂಚು ಪಕ್ಕ ಬೇಕು, ಈಸಿಯಾಗಿ ಸಿಗುತ್ತೆ ಅಂದ್ರೆ ನೀವು ಅದನ್ನು ಪ್ರಿಯಾರಿಟಿ ಕೊಟ್ಕೊಳ್ಳಿ. ನಂಗೆ ಸಿಕ್ಕಿದ್ರು ಪರವಾಗಿಲ್ಲ, ಇನ್ನು ಒಳ್ಳೆ ಒಳ್ಳೆ ಕಾಲೇಜ್ ಬೇಕು ಅಂದ್ರೆ ನಿಮ್ಗೆ ಯಾವ ಕಾಲೇಜಸ್ ಟಾಪ್ ಬೇಕಾಗಿರುತ್ತೆ ಅದನ್ನ ಪ್ರಿಯಾರಿಟಿ ಹಾಕ್ಕೊಟ್ಟೆ, ನಂತರ ನಿಮ್ಗೆ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತೆ ಅದನ್ನ ಕೆಳಗೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ, ಇನ್ನು ಕೂಡ ಟೈಮ್ ಇದೆ, ಆರಾಮಾಗಿ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ನನ್ನ ಸಜೆಷನ್ ಬಂದ್ಬಿಟ್ಟು ಏನಂದ್ರೆ, ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಯಾಕಂದ್ರೆ ನಿಮಗೆ ಇನ್ ಕೇಸ್ ನಿಮ್ಮ ರ್ಯಾಂಕಿಂಗ್ ಕೂಡ ಫುಲ್ ಟಾಪ್ ಲೆವೆಲ್ ಇದ್ರೆ, ಒಳ್ಳೆ ರ್ಯಾಂಕಿಂಗ್ ಇದ್ರೆ ಓಕೆ, ಬಟ್ ನಿಮ್ಮ ರ್ಯಾಂಕಿಂಗ್ ಮೋರ್ ದನ್ 50,000 ಮೋರ್ ದನ್ ಲ್ಯಾಕ್ ಇದ್ರೆ ಆದಷ್ಟು ಒಳ್ಳೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಯಾಕಂದ್ರೆ ನಿಮಗೆ ನಂತರ ಮಾಕ್ ಅಲಾಟ್ಮೆಂಟ್ ಬರುತ್ತೆ, ನಂತರ ಅಲ್ಲಿ ಬೇಕಾದ್ರೆ ನೀವು ಎಡಿಟ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಯಾವ ರೀತಿ ಏನೇ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಮಾಕ್ ಅಲಾಟ್ ಮಾಡೋದ ನಂತರ ನಿಮಗೆ ಟೈಮ್ ಇರುತ್ತೆ. ಬಟ್ ಇವಾಗ ನೀಟಾಗಿ ಆ್ಯಡ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.